ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. 2023 ರಾಜ್ಯ ವಿಧಾನಸಭಾ ಚುನಾವಣೆ ಮುಗಿದು ಕಾಂಗ್ರೆಸ್ ಅಧಿಕಾರದ ಗದ್ದುಗೆ ಏರಿದರೂ ಇನ್ನೂ ಹಲವು ಕ್ಷೇತ್ರಗಳಲ್ಲಿ ಬಂದಂತಹ ವಿಚಿತ್ರ ಫಲಿತಾಂಶವನ್ನು ಜನಸಾಮಾನ್ಯರು ವಿಮರ್ಶಿಸುತ್ತಲೇ ಇದ್ದಾರೆ. ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಮೂರೂ ಪಕ್ಷಗಳು ಎದುರಾಳಿಗಳಿಗೆ ತಕ್ಕಂತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿರುವುದು ಕಣ್ಣೆದುರಿಗೆ ಇದೆ. ಅಂತಹ ಕೆಲವು ಕ್ಷೇತ್ರಗಳಲ್ಲಿ ಶಿಕಾರಿಪುರ ಕೂಡ ಒಂದು. BSY ತವರು ಕ್ಷೇತ್ರದಲ್ಲಿ ಟಿಕೆಟ್ ಹಂಚಿಕೆ ಸಮಯದಲ್ಲಿ ದೊಡ್ಡ ಅಡ್ಜಸ್ಟ್ಮೆಂಟ್ ಆಗಿದೆ ಎಂಬ ಮಾತುಗಳು ಕೇಳಿಬಂದಿವೆ. ಇಲ್ಲಿ BJP ಪಕ್ಷದ ಯಡಿಯೂರಪ್ಪ ತಮ್ಮ ನೇರ ಎದುರಾಳಿ ಕಾಂಗ್ರೆಸ್ನೊಂದಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ದಾರೆ. ಆ ಮೂಲಕ ಕಾಂಗ್ರೆಸ್ನಿಂದ ಟಿಕೆಟ್ ಬಯಸಿದ್ದ SP ನಾಗರಾಜೇಗೌಡರಿಗೆ ಟಿಕೆಟ್ ತಪ್ಪಿಸಿ ಗೋಣಿ ಮಾಲತೇಶ್ ಅವರಿಗೆ ಟಿಕೆಟ್ ನೀಡಲಾಗಿದೆ. ಇಲ್ಲಿ BSY ಮಗ ವಿಜಯೇಂದ್ರನನ್ನು ಗೆಲ್ಲಿಸಲು ರಾಜ್ಯ ಕಾಂಗ್ರೆಸ್ ವರಿಷ್ಠರೊಂದಿಗೆ ಡೀಲ್ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಕಾಂಗ್ರೆಸ್ ಟಿಕೆಟ್ ವಂಚಿತ SP ನಾಗರಾಜೇಗೌಡರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು 71,000 ಮತ ಪಡೆದು 11,000 ಮತಗಳ ಅಂತರದಲ್ಲಿ ಸೋತಿದ್ದಾರೆ. ಕಾಂಗ್ರೆಸ್ನ ಗೋಣಿ ಮಾಲ್ತೇಶ್ 8,000 ಮತಗಳಿಸಿ ಠೇವಣಿ ಕಳೆದುಕೊಂಡಿದ್ದಾರೆ. ಒಂದು ವೇಳೆ ನಾಗರಾಜೇಗೌಡರೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದರೆ ವಿಜಯೇಂದ್ರ ಗೆಲ್ಲುವುದು ಕಷ್ಟವಾಗುತ್ತಿತ್ತು ಎನ್ನಲಾಗಿದೆ. ಇನ್ನು ಸಿದ್ದರಾಮಯ್ಯನವರು ಈ ಅಡ್ಜಸ್ಟ್ಮೆಂಟ್ನಲ್ಲಿ ಭಾಗಿಯಾಗಿದ್ದಾರೆ. BY ವಿಜಯೇಂದ್ರನನ್ನು ವರುಣಾದಲ್ಲಿ ಅಭ್ಯರ್ಥಿ ಮಾಡಬೇಡಿ, ಕಾಂಗ್ರೆಸ್ನಿಂದ ನಾಗರಾಜೇಗೌಡರನ್ನು ಶಿಕಾರಿಪುರದಿಂದ ಅಭ್ಯರ್ಥಿ ಮಾಡುವುದಿಲ್ಲ ಎಂಬಂಥ ಹೊಂದಾಣಿಕೆಗಳು ಎರಡು ರಾಷ್ಟ್ರೀಯ ಪಕ್ಷದ ರಾಜ್ಯದ ಪ್ರಮುಖ ನಾಯಕರ ನಡುವೆ ನಡೆದಿದೆ ಎಂಬ ಮಾತುಗಳು ಕ್ಷೇತ್ರದ ಜನರ ಬಾಯಲ್ಲಿ ಕೇಳಿಬರುತ್ತಿದೆ. ಈ ಎಲ್ಲದರ ನಡುವೆ ಯಡಿಯೂರಪ್ಪರ ರಾಜಕೀಯ ಕರ್ಮಭೂಮಿ ತಾವೇ ಹಲವು ವರ್ಷಗಳಿಂದ ಪ್ರತಿನಿಧಿಸುತ್ತಿರುವ ತವರು ಕ್ಷೇತ್ರದಲ್ಲಿ ರಾಜಹುಲಿಯ ಮಗ ಮರಿಹುಲಿಗೆ ಕೇವಲ 11,000 ಮತಗಳ ಅಂತರದ ಗೆಲುವು ಎಲ್ಲರನ್ನೂ ಆಶ್ಚರ್ಯಚಕಿತಗೊಳಿಸಿದೆ. ಒಂದು ವೇಳೆ ಅಡ್ಜಸ್ಟ್ಮೆಂಟ್ ಆಗಿಲ್ಲದಿದ್ದರೆ BY ವಿಜಯೇಂದ್ರರ ಗೆಲುವು ಸಾಧ್ಯವಾಗುತ್ತಿರಲಿಲ್ಲ ಎಂಬ ಮಾತುಗಳೂ ಕೇಳಿಬಂದಿದೆ. ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮತ್ಯಾವ ಯಾವ ಕ್ಷೇತ್ರದಲ್ಲಿ ಯಾವ ಯಾವ ಪಕ್ಷಗಳ ನಡುವೆ ಇಂತಹ ಅಡ್ಜಸ್ಟ್ಮೆಂಟ್ಗಳು ನಡೆದಿವೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.